ಜೈ ಭಗವನ್. ಅಗಜಾನನ್ ಪದ್ಮಾರ್ಕಂ ಗಜಾನನ ಮರಣಿಶಂ ಅನೇಕದಂತ ಭಕ್ತಾನಾಂ ಏಕದಂಪಂ ಉಪಾಸ್ಮಯೇ. ಜೈ ಭಗವನ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ನಾನು ನಿಮಗೆ ಕೆಲವೊಂದರ ವಿಚಾರಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾವ ಒಂದು ಮುದ್ರೆ ಬಗ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯೋನಿ ಮುದ್ರೆ. ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಈ ಒಂದು ಮುದ್ರೆನ ಮಾಡಲೇಬೇಕು. ಯಾಕೆ ಈ ಒಂದು ಮುದ್ರೆನ ಮಾಡಬೇಕು ಅಂತಂದರೆ, ಹೆಣ್ಣುಮಕ್ಕಳಿಗೆ ಈ ಮಾಸಿಕ ಸ್ರಾವ ಆದಾಗ, ಅಂತಂದರೆ ಪಿರಿಯಡ್ಸ್ ಪ್ರಾಬ್ಲಮ್ಮು ಮತ್ತು ಅತಿಯಾದಂಥ ಒಂದು ರಕ್ತ ಸೋರಿಕೆ ಆಗ್ತಾಯಿದ್ರೆ ಈ ಒಂದು ಮುದ್ರೆನ ಮಾಡಲೇಬೇಕು. ಮಾಡಿದರೆ ಅದ್ಭುತವಾದಂಥ ಒಂದು ಪರಿಣಾಮವನ್ನು ನೀವು ಕಾಣಿಸ್ಕೋಬೋದು ಆರೋಗ್ಯದಲ್ಲಿ. ಯಾವ ಒಂದು ಮುದ್ರೆ ಅಂತಂದರೆ, ಏನಿಲ್ಲ, ತುಂಬ ಸರಳವಾಗಿರುವಂಥ ಒಂದು ಮುದ್ರೆ. ಎರಡೂ ಕೈಗಳನ್ನು ಪರಸ್ಪರ ಹಿಂಗೆ ಜೋಡಿಸಿಕೊಳ್ಳಬೇಕು. ಜೋಡಿಸ್ಕೊಂಡು ಹೆಬ್ಬೆರಳು ಮತ್ತು ತೋರ್ಬೆರಳನ್ನು ಹಿಂಗಿರಿಸ್ಕೋಬೇಕು. ಇಳಿಸ್ಕೊಂಡು ನೀವೇನಿಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ರೆ ಸಾಕು, ನಿಮಗೇನಾಗುತ್ತೆ ಈ ಕೆಲವೊಂದಾರು ಪ್ರಾಬ್ಲಮ್ಗಳು ಗುಣ ಆಗುತ್ತೆ. ಹೆಣ್ಣುಮಕ್ಳಿಗೆ ಎಸ್ಪೆಷಲಿ ಕರುಳು ಸಂಬಂಧಿ ಕಾಯಿಲೆಗಳು ಗುಣ ಆಗುತ್ತೆ. ಇದನ್ನು ಯೋನಿ ಮುದ್ರೆ ಅಂತ ಹೇಳ್ತಾರೆ. ಎರಡೂ ಕೈಗಳನ್ನು ಪರಸ್ಪರ ಹಿಂಗೆ ಸೇರಿಸ್ಕೊಂಡು ಹೆಬ್ಬೆರಳು ತೋರ್ಬೆರಳನ್ನು ತಾಗಿಸಿಕೊಳ್ಳಬೇಕು. ತಾಗಿಸಿದಾಗ ಏನಾಗುತ್ತೆ, ಇದು ಯೋನಿ ಮುದ್ರೆ ಆಗುತ್ತದೆ. ಈ ಒಂದು ಯೋನಿ ಮುದ್ರೆ ಆದರೆ ಏನಾಗುತ್ತೆ ಅಂತಂದರೆ, ಮಾಸಿಕ ಸ್ರಾವ ಅಂತಂದರೆ ಪಿರಿಯಡ್ಸ್ ಪ್ರಾಬ್ಲಮ್ ಇರುತ್ತಲ್ಲ ಹೆಣ್ಣುಮಕ್ಳಿಗೆ, ಅವ್ರಿಗೆ ಪ್ರಾಬ್ಲಮ್ಮು ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು ಕರುಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಗುಣ ಆಗುತ್ತೆ. ಇನ್ನೊಂದು ಎಷ್ಟೊಂದು ಜನ ಹೆಣ್ಣುಮಕ್ಳಿಗೆ ಏನಂತ ಹೊಟ್ಟೆ ನೋವುತ್ತೆ ಅಂದರೆ ಸ್ಟಮಕ್ ಪೇಯ್ನ್ ಅಂತ ಬರುತ್ತೆ. ಇದು ಪಿರಿಯಡ್ಸ್ ಪ್ರಾಬ್ಲಮ್ಗಿಂತ ಮುಂಚೆ ಮತ್ತು ಪಿರಿಯಡ್ಸ್ ಆದಮೇಲೆ ಮತ್ತು ಮಧ್ಯದಲ್ಲಿ ತುಂಬಾ ಈ ಹೊಟ್ಟೆ ನೋವು ಅಂತ ಒದ್ದಾಡ್ತಾರೆ. ಅಂಥವರು ಈ ಒಂದು ಮುದ್ರೆನ ಮಾಡಲೇಬೇಕು. ಮಾಡಿದರೆ ವಿಶೇಷವಾದಂಥ ಒಂದು ಪ್ರಯೋಜನ ಆಗುತ್ತೆ ಯೋನಿ ಮುದ್ರೆ. ಮತ್ತು ಯೋನಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಯೂರಿನ್ ಇನ್ಫೆಕ್ಷನ್ನು ಹೆಣ್ಮಕ್ಳಿಗೆ, ಮತ್ತು ಪದೇ ಪದೇ ಏನಾಗುತ್ತೆ ಅಲ್ಲೆಲ್ಲ ಒಂದು ಗುಳ್ಳೆಗಳು, ಮತ್ತು ಇದು ಕ್ಯೂ ತಿಮ್ಕೊಳ್ಳೋವಂಥದ್ದು, ನೋವಾಗುವಂಥದ್ದು, ತುರ್ಕೆ ಆಗುವಂಥದ್ದು, ಆ ರೀತಿ ಇರೋಂಥ ಒಂದು ಸಮಸ್ಯೆಗಳು ಕೂಡ ಈ ಯೋನಿ ಮುದ್ರೆಯಿಂದ ಮಾಡೋದ್ರಿಂದ ಗುಣ ಆಗುತ್ತೆ. ತುಂಬ ಉತ್ತಮವಾದಂಥ ಒಂದು ಮುದ್ರೆ ಇದು. ಹೆಣ್ಣುಮಕ್ಕಳಿಗೆ ಮಾನಸಿಕವಾಗೂ ಕೂಡ ವಿಶೇಷವಾದಂಥ ಒಂದು ಶಕ್ತಿಯನ್ನು ತುಂಬುತ್ತೆ. ಯಾಕಂದರೆ ಹೆಣ್ಣುಮಕ್ಕಳ ಒಂದು ಏನಂತಂದ್ರೆ ಮನಸ್ಸು ತುಂಬಾ ಸೂಕ್ಷ್ಮ. ಆ ಒಂದು ಹೆಣ್ಣುಮಕ್ಕಳ ಒಂದು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ, ಆ ಒಂದು ಸೂಕ್ಷ್ಮತನ ಹೋಗಬೇಕು ಅಂತಂದರೆ, ದೃಢವಾಗಿರಬೇಕು ಅಂತಂದರೆ ಈ ಒಂದು ಯೋನಿ ಮುದ್ರೆಯನ್ನು ಮಾಡಲೇಬೇಕು. ಮಾಡಿದರೆ ತುಂಬಾ ಅನುಕೂಲಗಳಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಯೋನಿ ಮುದ್ರೆನ ವಿಶೇಷವಾಗಿ ಮಾಡಬಹುದು. ನೋಡಿ, ಎಲ್ಲ ಎರಡೂ ಕೈಗಳನ್ನು ಜೋಡಿಸಿ ಹೆಬ್ಬೆರಳು ತೋರ್ಬೆರಳನ್ನು ಹಿಂಗೆ ಇರಿಸ್ಕೊಂಡು ನೇರವಾಗಿ ಇರಿಸ್ಕೋಬೇಕು. ಇದನ್ನು ಯೋನಿ ಮುದ್ರೆ ಅಂತ ಹೇಳ್ತಾರೆ. ಇನ್ನೊಂದು, ಈ ನಾನು ಈ ಋಣಗಳ ಪರಿಹಾರಗಳ ಬಗ್ಗೆ ಹೇಳಿದೆ. ತಂದೆ ಋಣ, ತಾಯಿ ಋಣ, ಸ್ತ್ರೀ ಋಣ, ಅಪರಿಚಿತ ಋಣ, ಮತ್ತು ಸಂಬಂಧಿ ಋಣ, ಸಹೋದರಿ ಋಣಗಳು ಅಂತ ಹೇಳಿದೆ. ನೋಡಿ, ಇದಕ್ಕೆಲ್ಲ ಏನೇನು ಪ್ರಾಬ್ಲಮ್ಗಳಾಗುತ್ತೆ, ಏಕೆಂದರೆ ನೀವು ಈ ಒಂದು ಸಿಂಪಲ್ ಆಗಿರುವಂಥ ಒಂದು ರೆಮಿಡಿ ಮಾಡಿಕೊಳ್ಳದೆ, ಅಂತಂದರೆ ಸಿಂಪಲ್ ಆಗಿರುವಂಥ ಒಂದು ಉಪಾಯಗಳನ್ನು ಮಾಡಿಕೊಂಡು ಕರ್ಮಗಳನ್ನು ಕಳ್ಕೊಳ್ಳದೇನೆ ನೀವು ಯಾವುದೇ ಒಂದು ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡಿದ್ರೂ ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕಂದರೆ ಗುರು ಹಿರಿಯರಾದ ಆಗಂಥವ್ರು ಹೇಳಬೇಕು ಇದನ್ನು. ಪಾಪ ಅವ್ರಿಗೆ ಗುರುಗಳ ಒಂದು ಉತ್ತಮವಾದಂಥ ಗುರುಗಳು ಸಿಗೋದಿಲ್ಲ, ಎಷ್ಟೊಂದು ತುಂಬ ಊರಲ್ಲಿರ್ತಾರೆ, ಹಳ್ಳಿಲಿರ್ತಾರೆ. ಅದಕ್ಕೋಸ್ಕರ ಈ ಒಂದು ಸರಳವಾದಂಥ ಒಂದು ತಂತ್ರವನ್ನು ಮಾಡಿ. ಈ ಸರಳವಾದಂಥ ಒಂದು ತಂತ್ರವನ್ನು ಮಾಡ್ತು ಅಂತಂದರೆ ನಿಮಗೇನಾಗುತ್ತೆ, ಎಲ್ಲ ಋಣಗಳಿಂದ ನೀವು ಮುಕ್ತಿಯನ್ನು ಹೊಂದಬಹುದು. ಎಲ್ಲ ಋಣಗಳು ಅಂತಂದರೆ ತಂದೆ ಋಣ, ತಾಯಿ ಋಣ, ಸ್ತ್ರೀ ಋಣ, ಅಪರಿಚಿತ ಋಣ, ಇದೆಲ್ಲ ಮಾಡಿಬಿಟ್ಟು ನೀವು ಯಾವುದೇ ಒಂದು ದೇವರಿಗೆ ಹರಕೆ ಹೊತ್ಕೊಳ್ಳಿ, 100% ನೆರವೇರುತ್ತೆ. ಮತ್ತು ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಸಕ್ಸಸ್ ಆಗುತ್ತೆ. ಮತ್ತು ವ್ರತಗಳನ್ನು ಮಾಡಿ ನಿಮ್ಮ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಅದನ್ನು ಬಿಟ್ಟು ಈ ಋಣಗಳನ್ನು ಪರಿಹಾರ ಮಾಡಿಕೊಳ್ಳದೆ ನೀವು ಎಷ್ಟೇ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಕೂಡ ಏನೂ ಕೂಡ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ತುಂಬ ಸರಳವಾಗಿರುವಂತಹ ಒಂದು ಉಪಾಯಗಳನ್ನು ನೀವು ಮಾಡಿ.
ಏನನ್ನ ಮಾಡಬೇಕು, ಎಲ್ಲ ಋಣಗಳನ್ನ ಯಾಕಂದ್ರೆ ವಿಶೇಷವಾದಂತ ಒಂದು ಸಂಚಿಕೆ, ಪ್ರತಿದಿನ ತಂದೆ ಋಣ ಅಂದ್ರೇನು, ಅದಕ್ಕೆ ಏನೇನ ತೊಂದರೆಗಳಾಗುತ್ತೆ, ಅದಕ್ಕೆ ಏನೇನು ಉಪಾಯಗಳನ್ನ ಮಾಡ್ಕೋಬೇಕು ಅಂತ ಹೇಳ್ತಿದ್ದೆ. ಮತ್ತೆ ತಾಯಿ ಋಣ ಅಂತಂದ್ರೇನು, ಅದಕ್ಕೆ ಏನೇನು ತೊಂದರೆಗಳಾಗುತ್ತೆ ಆ ಋಣ ಇದ್ರೆ, ಮತ್ತೆ ಅದನ್ನ ಯಾವ ರೀತಿ ನಾವು ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೆ. ಎಲ್ಲ ಋಣಗಳದ ಬಗ್ಗೆ ಹೇಳ್ಕೊಡ್ತಾ ಇದ್ದೆ ಅಂದ್ರೆ ಪ್ರತಿಯೊಂದನ್ನು. ಆದ್ರೆ ಇವತ್ತು ಪ್ರತಿಯೊಂದು ಋಣಗಳನ್ನ ಯಾವ ರೀತಿ ಇಷ್ಟು ಕುಮಾರ್ ಸುಮಾರು ಒಂದು 8 ರೀತಿಯಾದಂತಹ ಒಂದು ಸರಳವಾದಂತಹ ಒಂದು ಉಪಾಯ ಇದೆ, ತಂತ್ರ ಇದೆ. ಈ ತಂತ್ರವನ್ನ ಮಾಡ್ಕೊಬಿಟ್ರೆ ಸಂಪೂರ್ಣವಾಗಿ ಆ ಋಣಗಳಿಂದ ಮುಕ್ತಿ ಹೊಂದಬಹುದು. ಅವತ್ತಿಂದ ನಿಮ್ಗೆ ಏನಾಗುತ್ತೆ, ವಿಶೇಷವಾದಂತಹ ಒಂದು ಶಕ್ತಿ ಬರುತ್ತೆ, ಆತ್ಮಸ್ಥೈರ್ಯ ಬರುತ್ತೆ, ಧೈರ್ಯ ಬರುತ್ತೆ, ಮತ್ತೆ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ನೀವು ಅವತ್ತಿಂದ ನೀವು ಪೂಜೆ ಸ್ಟಾರ್ಟ್ ಮಾಡಿ, ಅವತ್ತಿಂದ ಒಂದು ಮಂತ್ರ ಸ್ಟಾರ್ಟ್ ಮಾಡಿ. ಎಷ್ಟೊಂದು ಜನಕ್ಕೆ ನಾವು ಮಂತ್ರ ತಂತ್ರ ಹೇಳ್ಕೊಟ್ರು ಕೂಡ ಏನಕ್ಕೆ ವರ್ಕ್ ಆಗಲ್ಲ ಅಂತಂದ್ರೆ ಋಣಬಾಧೆಗಳಿರುತ್ತವೆ. ಆ ಋಣಬಾಧೆಗಳನ್ನು ನೀವು ನಿವಾರಣೆ ಮಾಡಿಕೊಂಡು ನೀವು ಮಾಡ್ತು ಅಂತಂದರೆ ಅದ್ಭುತವಾದಂಥ ಒಂದು ಪರಿಣಾಮವನ್ನು ನೀವು ಕಾಣಬಹುದು. ಮೊದಲನೇದಾಗಿ ಏನು ಮಾಡಬೇಕು ಎಲ್ಲ ಋಣಗಳಿಂದ ಮುಕ್ತಿ ಹೊಂದಬೇಕು ಅಂತಂದರೆ, ನೋಡಿ ಎಷ್ಟೊಂದು ಜನ ಏನು ಮಾಡಿಬಿಡ್ತಾರೆ, ಪಾಪ ತುಂಬ ಬಡತನ ಇರುತ್ತೆ, ಚಿನ್ನ ಹಾಕೊಳಕ್ಕಾಗಲ್ಲ ಅಂದ್ಬಿಟ್ಟು ರೋಲ್ಡ್ ಗೋಲ್ಡು ಹಾಕೋತಾರೆ. ರೋಲ್ಡ್ ಗೋಲ್ಡನ್ನು ನೀವೇನು ಮಾಡಿ ಹಾಕೊಳ್ಳಿ, ಚಿನ್ನದ ಥರನೇ ಕಾಣುತ್ತೆ, ಆದರೆ ಫಂಕ್ಷನ್ಗಳನ್ನು ಒಂದಿನ ಮಾತ್ರ ಹಾಕೊಳ್ಳಿ, ಎತ್ತಿಟ್ಬಿಡಿ. ಪದೇ ಪರ್ಮನೆಂಟಾಗಿ ಯಾವುದು ರೋಲ್ಡ್ ಗೋಲ್ಡನ್ನು ನೀವು ಹಾಕೊಳ್ಬಾರದು. ಯಾಕಂದರೆ ಅದರಲ್ಲಿ ಹೆಣ್ಮಕ್ಳು ಗಂಡುಮಕ್ಳು ಹಾಕೊಂಡ್ರೆ ಬಿಡಿ, ಅವ್ರು 28 ಹಾಕೋತಾರೆ, ಕಬ್ಬಣದ್ದು ಹಾಕೋತಾರೆ, ಹಿತ್ತಾಳೆದು ಹಾಕೋತಾರೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಯಾಕಂದರೆ ಹೆಣ್ಮಕ್ಳು ಲಕ್ಷ್ಮಿ ಸ್ವರೂಪರು ಆಗಿರೋದ್ರಿಂದ ಹೆಣ್ಣನ್ನು ಲಕ್ಷ್ಮೀ ಸ್ವರೂಪಿಣಿ ಅಂತ ಹೇಳ್ತಾರೆ, ಮತ್ತು ಗಾಯತ್ರಿ ಸ್ವರೂಪಿಣಿ ಅಂತ ಹೇಳ್ತಾರೆ. ಅಂತಕ್ಕೆ ನೀವೇನು ಮಾಡಿ ಚಿನ್ನದನ್ನು ಆದಷ್ಟು ಧಾರಣೆ ಮಾಡಿ, ಇಲ್ಲ ಹೊರಗಡೆ ಹೋದಾಗ ಬೇಕಾದ್ರೆ ಆರ್ಟಿಫಿಷಿಯಲ್ ಹಾಕೊಂಡೋಗಿ, ಆದರೆ ಮನೇಲಿದ್ದಾಗ ಅಟ್ಲೀಸ್ಟ್ ಒಂದು ಚಿನ್ನದ ಉಂಗುರನಾದ್ರೂ, ಯಾಕಂದ್ರೆ ಲಕ್ಷ್ಮೀ ತತ್ವ ನಮ್ಮಲ್ಲಿ ಜಾಗೃತಿ ಆಗಬೇಕು. ಒಂದು ಚಿನ್ನದ ಉಂಗುರನ ಹಾಕೊಳ್ಳೋದಾಗಲಿ ಅಥವಾ ಚಿನ್ನದ ಸರ ಅನ್ನೋದಾಗಲಿ, ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ರು, ಎಷ್ಟೇ ಕಷ್ಟ ಇದ್ದರೂ ಕೂಡ ತಾಳಿ ಮಾತ್ರ ಚಿನ್ನದ್ದೇ ಇರಬೇಕು. ದಾರ ಅರ್ಶನದ ದಾರ ಹಾಕೋತಾರೆ, ಆದರೆ ತಾಳಿ ಮಾತ್ರ ಚಿನ್ನದ್ದೇ ಆಗಿರ್ಬೋದು. ಬೆಳ್ಳಿ ಯಾಕೆ ಹೇಳಲಿಲ್ಲ ನಮ್ಮ ಹಿರಿಯರು ಅಂದರೆ ಲಕ್ಷ್ಮೀ ತತ್ವ ಅನ್ನೋದು ಜಾಗೃತಿ ಆಗಲಿ ಅಂತ ಹೇಳ್ತಾರೆ. ನೀವು ತಾಳಿಯನ್ನು ಎಷ್ಟು ಚೆನ್ನಾಗಿ ನೀವು ಕಾಸ್ಟ್ಲಿನ ಮಾಡಿಸ್ಕೊಂಡು ಹಾಕೋತೀರೋ ಅಷ್ಟು ಒಳ್ಳೆಯದು. ಯಾಕಂದರೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದದು. ಯಾಕಂದರೆ ಚಿನ್ನಕ್ಕೆ ವಿಶೇಷವಾದಂಥ ಒಂದು ಮಹತ್ವ ಇದೆ. ನೀವು ಯಾವ ರೇಟಾರು ಕಡಿಮೆ ಆಗುತ್ತೆ ಪ್ರಪಂಚದಲ್ಲಿ, ಆದರೆ ಚಿನ್ನದ ರೇಟ್ ಮಾತ್ರ ಕಡಿಮೆ ಆಗಲ್ಲ. ಏನೊಂದು 50 ರೂಪಾಯಿ 100 ರೂಪಾಯಿ ಡಿಫ್ರೆನ್ಸ್ ಇರ್ಬೋದೇ ಹೊರತು ಚಿನ್ನದ ರೇಟ್ ಅಂತೂ ನೀವು ಅಪ್ಪಿ ತಪ್ಪಿ ಏನಾರೋ ಅವಾಗ ಕಡಿಮೆ ಆಗುತ್ತೆ ಇವಾಗ ಕಡಿಮೆ ಆಗುತ್ತೆ, ಅವಾಗ ತಗೊಳ್ಳೋಣ ಇವಾಗ ತಗೊಳ್ಳೋಣ ಅಂತ ಒಂದು ಕನಸಿದ್ರೆ ದಯವಿಟ್ಟು ಅದನ್ನು ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ಚಿನ್ನದ ಬೆಲೆ ಕಡಿಮೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಆ ಚಿನ್ನ ತಗೊಳ್ಳಿ, ನಿಮಗೆ ಅದು ನಿಮ್ಗೆ ಏನಂತ ಯಾವಾಗ ಬೇಕಾದ್ರೂ ದುಡ್ಡಾಗಿ ಕನ್ವರ್ಟ್ ಮಾಡ್ಕೋಬಹುದು. ಮತ್ತು ಭೂಮಿಯ ಬೆಲೆನೂ ಅಷ್ಟೇ. ಬಹಳ ಜನ ಹೇಳ್ತಾರೆ ಇವಾಗ ಅಯ್ಯೋ ಎಲ್ಲ ರೇಟು ಭೂಮಿದೆಲ್ಲ ಬಿದ್ದೋಗ್ಬಿಟ್ಟಿದೆ ಅಂತ. ದಿಸ್ ಇಸ್ ಎ ರೈಟ್ ಟೈಮು. ಭೂಮಿಗೆ ಹಾಕಿದ ದುಡ್ಡು ಯಾವುದೇ ಕಾರಣಕ್ಕೂ ಲಾಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಭೂಮಿಗೆ ನೀವು ಹಾಕಿ, ಇವಾಗ ಕಡಿಮೆ ಆಗಿಬಿಟ್ಟಿದೆ ಎಲ್ಲ ರಿಯಲ್ ಎಸ್ಟೇಟ್ ಎಲ್ಲ ಬಿದ್ದೋಗೆಲ್ಲ ಇದಾಗಿದೆ. ಇವಾಗ ನೀವು ಸೈಟ್ ಹೋಗಿಟ್ಟು ಎಲ್ಲ ಮಾಡ್ಕೊಬಿಟ್ರೆ ಮುಂದೆ, ಯಾಕಂದರೆ ಜನಸಂಖ್ಯೆ ಅನ್ನೋದು ಪ್ರತಿದಿನ ಬೆಳೀತಾನೆ ಇದೆ. ಇವತ್ತು ಒಂದು ಗಂಡ ಹೆಂಡತಿ ಮದುವೆ ಆದರೆ ಇನ್ನೊಂದು 10 ವರ್ಷಕ್ಕೆ ದೊಡ್ಡವನಾಗ್ತಾನೆ, ಇನ್ನೊಂದು 15 ವರ್ಷಕ್ಕೆ ಅವನು ಒಂದು ಮದುವೆ ಆಗ್ತಾನೆ, ಅವನಿಗರ್ದು ಬೇಕಾಗುತ್ತೆ. ಒಂದೇ ಮನೆಯಲ್ಲಿ ಎಲ್ಲರೂ ಕೂಡ ವಾಸ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಸೈಟ್ ಅನ್ನೋದು ಬೇಕಾಗುತ್ತೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಸೈಟ್ ಪ್ರಪಂಚದಲ್ಲಿ ಜಾಗನೇ ಇರಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸೈಟ್ ಮೇಲೆ ಹಾಕಿರುವಂಥದ್ದು ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ನೀವು ಖಂಡಿತ ನೀವು ಸೈಟ್ ಮೇಲೆ ನೀವು ಹಾಕಿದ್ರೆ ತೊಂದರೆ ಇಲ್ಲ. ಮತ್ತು ಇದು ಅಷ್ಟೇ, ಭೂಮಿ ಮತ್ತು ಚಿನ್ನ ಎರಡೂ ಒಂದೇ. ಯಾಕಂದರೆ ಚಿನ್ನ ಬರುವಂಥದ್ದು ಈ ಭೂಮಿಯಿಂದನೇ ತಾನೇ. ಅದಕ್ಕೋಸ್ಕರ ನೀವು ಅಟ್ಲೀಸ್ಟ್ ಒಂದಾರು ದೇಹದಲ್ಲಿ ಒಂದಾರು ಚಿನ್ನದ ಒಂದು ವಸ್ತು ಇರಲೇಬೇಕು, ಸಣ್ಣದಾದರೂ ಪರವಾಗಿಲ್ಲ. ಅದೇ ಥರ ನೀವೇನು ಮಾಡಬೇಕು ಈ ಋಣ ಪರಿಹಾರಕ್ಕೆ ಅಂತಂದರೆ, ನೀವು ಬೆಳ್ಳಿಯನ್ನು ಧರಿಸಲೇಬೇಕು. ನೀವು ಯಾಕಂದ್ರೆ ನೀವು ಚಿನ್ನ ಎಷ್ಟೇ ಹಾಕ್ಕೊಂಡಿರ್ಬೋದು, ಆದರೆ ಎಲ್ಲರೂ ಒಂದು ಗೆಜ್ಜೆನಾರೋ ಹಾಕ್ಕೊಳ್ಳಿ ಅಥವಾ ಉಂಗುರನಾರೋ ಹಾಕ್ಕೊಳ್ಳಿ, ಇಲ್ಲದೆ ಉಡದಾರ ಅಂತ ಗಂಡುಮಕ್ಳು ಹಾಕೋತಾರೆ ಅದನ್ನಾರೋ ಹಾಕ್ಕೊಳ್ಳಿ. ತುಂಬ ವಿಶೇಷವಾದಂಥ ಒಂದು ಪಾಸಿಟಿವ್ ಎನರ್ಜಿಯನ್ನು ಬೆಳ್ಳಿ, ತುಂಬ ಕಡಿಮೆನೂ ರೇಟು ಇದೆ, ನೀವು ಚಿನ್ನಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ, ಚಿನ್ನವನ್ನು ಧಾರಣೆ ಮಾಡಿ, ಅದರ ಜೊತೆಗೆ ಬೆಳ್ಳಿಯನ್ನು ಧಾರಣೆ ಮಾಡಬೇಕು. ಎಷ್ಟೊಂದು ಜನಕ್ಕೆ ಮಕ್ಕಳು ಓದ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ, ಕಾನ್ಸಂಟ್ರೇಷನ್ ಪವರ್ ಇಲ್ಲ ಅಂತ ಹೇಳ್ತಾರೆ, ಮತ್ತು ಸರ್ಪದೋಷ ಎಲ್ಲ ಇತ್ತು, ಅದೆಲ್ಲ ಮಾಡಿಸಿದ್ವಿ, ಏನೇನೋ ಮಾಡಿಸಿದ್ವಿ, ಆದರೂ ಕೂಡ ನಮ್ಮ ಮಗು ಓದ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಬೆಳ್ಳಿಯ ಒಂದು ಸರವನ್ನು ನೀವು ಹಾಕಿ. ತುಂಬ ಸರಳವಾಗಿರುವಂಥ ಒಂದು ಉಪಾಯ.
ಅವಾಗ ತುಂಬ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಬೆಳ್ಳಿಯನ್ನು ಒಂದು ಇದು ಮಾಡೋದು ಮಾಡ್ತೀರ, ಜೊತೆಗೆ ಎರಡನೇ ಉಪಾಯ, ಯಾಕಂದರೆ ಪ್ರತಿಯೊಂದು ಬರೆದಿಟ್ಕೊಳ್ಳಿ ನೀವು. ಈ ಎಂಟು ನೀವು ಇದು ಮಾಡಿಬಿಟ್ರೆ, ಈ ಎಂಟು ರೀತಿಯಾದಂಥ ಒಂದು ಉಪಾಯಗಳನ್ನು ನೀವು ಮಾಡಿದ್ರೆ ಅಂತಂದರೆ ನಿಮಗೆ ಎಲ್ಲ ಪೂಜೆ ಪುನಸ್ಕಾರ ವ್ರತಗಳು ಮತ್ತು ತೀರ್ಥಕ್ಷೇತ್ರಗಳಿಗೆ ದರ್ಶನ ಮಾಡಿಕೊಡುವಂಥದ್ದು ಎಲ್ಲವೂ ಕೂಡ ಸರಾಗವಾಗುತ್ತೆ, ನಿಮಗೆ ಪುಣ್ಯದ ಫಲ ಜಾಸ್ತಿ ಆಗುತ್ತೆ. ಹೌದಾ? ನಾನು ಹೇಳುವಂಥ ಒಂದು ತಂತ್ರಗಳು ಎಲ್ಲವೂ ಕೂಡ ನಿಮಗೆ ವೃದ್ಧಿಯಾಗುತ್ತೆ, ಅಂತಂದರೆ ವಿಶೇಷವಾದಂಥ ಒಂದು ಶಕ್ತಿಯನ್ನು ಕೊಡುತ್ತೆ, ಹಣ ವೃದ್ಧಿಯಾಗುತ್ತೆ, ಮತ್ತು ಕೀರ್ತಿ ಮತ್ತು ಯಶಸ್ಸು ಎಲ್ಲವೂ ಕೂಡ ನಿಮಗೆ ಬರುತ್ತೆ. ಈ ಋಣ ಪರಿಹಾರ ಮಾಡಿಕೊಳ್ಳದೆ ನೀವು ಏನೇ ಒಂದು ನೀವು ಕೆಲಸ ಕೈ ಹಾಕೋದು ಕೂಡ ಕಷ್ಟ ಆಗುತ್ತೆ, ಯಾಕಂದರೆ ಯಾರಿಗೆ ಯಾವ ಋಣ ಇರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಅಲ್ವಾ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಎಲ್ಲರೂ ಕೂಡ ಈ ಒಂದು ಋಣ ಪರಿಹಾರವನ್ನು ಮಾಡ್ಕೋಬಿಡಿ. ಯಾವ ಎರಡನೇ ಒಂದು ಪರಿಹಾರ ಏನಂತಂದರೆ ತಾಮ್ರದ ತೂತು ಕಾಸನ್ನು ತೆಗೆದುಕೊಳ್ಳಿ. ತಾಮ್ರದ ತೂತು ಕಾಸನ್ನು 4-5 ತಗೊಳ್ಳಿ, ತಾಮ್ರದ್ದು ಬರುತ್ತೆ. ಆ ತಾಮ್ರದ ಏನು ಮಾಡೋದು, ತೂತು ಇರಬೇಕು. ಅಕಸ್ಮಾತ್ ನಿಮ್ಮ ಹತ್ರ ತೂತು ಕಾಸು ಇತ್ತು ಅಂತಂದರೆ ಅದನ್ನು ಮೊಳೆ ಹೊಡೆದು ತೂತು ಮಾಡ್ಕೊಳ್ಳಿ. ಅದನ್ನು ಆ ತಾಮ್ರದ ತೂತು ಕಾಸನ್ನು ತಗೊಳ್ಳಿ. ಆ ತಾಮ್ರದ ತೂತು ಕಾಸನ್ನು ತೊಗೊಂಡೋಗಿ ಮನೆಯವ್ರಿಗೆಲ್ಲ, ಎಲ್ಲರೂ ಒಂದು ಅರಿಯುವಂಥ ನದಿಯಲ್ಲಿ ಮನೆಯವ್ರಿಗೆಲ್ಲರಿಗೂ ಕೊಡಿ. ಒಂದು ಮೂರು ಅಂತ ಒಂದು 15 ಇಟ್ಕೊಳ್ಳಿ. ಎಲ್ಲರಿಗೂ ಮನೆಯವ್ರಿಗೆಲ್ಲ ಇದು ಮಾಡಿ ನೀವು ನದಿಯಲ್ಲಿ ನಿಂತ್ಕೊಂಡು ಅದನ್ನು ನೀವು ನದಿಗೆ ಬಿಡಿ. ನಿಮಗೆ ಏನಾಗುತ್ತೆ, ಋಣ ಪರಿಹಾರ ಆಗುತ್ತೆ. ತುಂಬ ಸರಳವಾದಂಥ ಮೊದಲನೇದು ಯಾವುದು, ಯಾಕಂದರೆ ಒತ್ತಿ ಹೇಳ್ತಾ ಇದ್ದೀನಿ. ಮತ್ತೆ ನೀವು ಎಷ್ಟೊಂದು ಜನ ಫೋನ್ ಮಾಡಿ ಅದೇನು ಹೇಳಿದ್ರಿ ಹೇಳಿ, ಅದೇನು ಹೇಳಿದ್ರಿ ಅಂತ ಹೇಳಿ ಅಂತ ನಮ್ಮ ಅಸಿಸ್ಟೆಂಟ್ಸ್ಗೆ ತುಂಬಾ ಇದು ಹೇಳ್ತಾ ಇರ್ತಾರೆ. ಪಾಪ ಅವ್ರಿಗೇನು ಗೊತ್ತಿರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಬೆಳ್ಳಿಯ ಸರವನ್ನು ಧಾರಣೆ ಮಾಡಿ, ನೀವು ಧಾರಣೆ ಮಾಡಿ, ನಿಮ್ಮ ಮಕ್ಕಳಿಗೂ ಕೂಡ ಧಾರಣೆ ಮಾಡೋದಕ್ಕೆ ಹೇಳಿ, ಮತ್ತು ಅದನ್ನು ಕೊಡಿ. ಧಾರಣೆ ಮಾಡೋಕ್ಕೆ ಸರನೋ ಅಥವಾ ಉಂಗುರನೋ ಕೊಡಿ, ಧಾರಣೆ ಮಾಡ್ತಾರೆ. ಇನ್ನೊಂದು ಏನಂತ, ತಾಮ್ರದ ನಾಣ್ಯವನ್ನು ನೀರಿನಲ್ಲಿ ಬಿಡಬೇಕು. ಮನೆ ಮಂದಿಯೆಲ್ಲ ಹೋಗಬೇಕು, ನಾನೊಬ್ಬನೇ ಹೋಗಿ ಬಿಡ್ತೀನಿ ಅಂತಂದರೆ ಆಗಲ್ಲ, ಯಾಕಂದರೆ ಋಣ ಪರಿಹಾರ ಎಲ್ಲರಿಗೂ ಇರುತ್ತೆ. ಅದಕ್ಕೋಸ್ಕರ ಮನೆ ಮಂದಿಯೆಲ್ಲ, ನೀವು ಹೇಳಿದ್ದು ಅಷ್ಟೇ, ನೀವೊಬ್ರಿಗೆ ಅಲ್ಲ, ನೀವೆಲ್ಲರೂ ಮನೆ ಮಂದಿಯರ್ಲ ನೀವು ಮಾಡಲೇಬೇಕು, ತುಂಬ ಅನುಕೂಲ ಆಗುತ್ತೆ. ಇನ್ನೊಂದು ಏನಂತಂದರೆ ದೇವಸ್ಥಾನಕ್ಕೆ ಹೋಗಿ ತುಪ್ಪವನ್ನು ದಾನ ಕೊಡಿ. ಮೂರನೇ ತಂತ್ರ, ದೇವಸ್ಥಾನಕ್ಕೆ ತುಪ್ಪವನ್ನು ದಾನ ಕೊಡಿ. ಮತ್ತು ದೇವಸ್ಥಾನಕ್ಕೆ ಹೋಗಿ ಸಿಹಿ ತಿಂಡಿಯನ್ನು ನೀವು ಮನೆಯಲ್ಲೇ ಮಾಡಿಕೊಂಡು ದೇವಸ್ಥಾನದಲ್ಲಿ ಬರುವಂಥ ಒಂದು ಭಕ್ತಾದಿಗಳಿಗೆ ನೀವು ಸಿಹಿ ತಿಂಡಿಯನ್ನು ನೀವು ಹಂಚಿ, ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಯಾವುದೇ ಒಂದು ಸಂತೋಷದ ವಿಚಾರ ಕೇಳಿದ್ರೆ ನಾವೇನು ಮಾಡ್ತೀವಿ, ಸ್ವೀಟ್ ತೊಗೊಂಡೋಗಿ ಎಲ್ಲ ಹಂಚ್ತೀವಿ. ನಿಮಗೆ ಆ ಥರ ಒಂದು ಸಿಹಿ ಸುದ್ದಿ ನಿಮ್ಮ ಜೀವನದಲ್ಲಿ ಬರಬೇಕು ಅಂತಂದರೆ ನೀವೇನು ಮಾಡಬೇಕು, ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂಥ ಭಕ್ತಾದಿಗಳಿಗೆ ನೀವು ಸಿಹಿ ತಿಂಡಿಯನ್ನು ಮನೆಯಲ್ಲೇ ಮಾಡಿರುವಂಥ ಒಂದು ಸಿಹಿ ತಿಂಡಿಯನ್ನು, ಎಲ್ಲೋ ಸಿಗುತ್ತೆ, ಧಾರವಾಡದ ಪೇಡ ಸಿಗುತ್ತೆ, ದೂದ್ ಪೇಡ ಸಿಗುತ್ತೆ, ಮೈಸೂರು ಪಾಕ್ ಸಿಗುತ್ತೆ ಅಂದ್ಬಿಟ್ಟು ತೊಗೊಂಡೋಗಿ ಕೊಡೋದಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದೇನಂತಂದರೆ, ನಿಮಗೇನಾದ್ರು ಒಂದು ಮನೆ ಆಯಿತು ಅಥವಾ ಏನೋ ಕೆಲಸ ಸಿಕ್ತು, ಇನ್ನೂ ಎಷ್ಟೊಂದು ಶುಭ ಸಂದರ್ಭಗಳು ಬಂದಾಗ ನೀವು ಹೊರಗಡೆ ನೀವು ಸ್ವೀಟ್ ಕೊಡೋದಕ್ಕಿಂತ ಮನೆಯಲ್ಲೇ ಏನಾದ್ರು ಮಾಡ್ಕೊಂಡು ಕೊಡಿ. ಅದು ತುಂಬ ಒಂದು ಋಣವೂ ಕೂಡ ಪರಿಹಾರ ಆಗ್ತಾ ಹೋಗುತ್ತೆ. ತುಂಬ ಅದ್ಭುತವಾದಂಥ ಸಿಂಪಲ್ ರೆಮಿಡಿ, ಮನೇಲೆ ಮಾಡ್ಕೊಳ್ಳಿ. ಕಡಲೆ ಹಿಟ್ಟನ್ನು ಮಾಡ್ತಾರೆ, ಕೊಬ್ಬರಿ ಸಕ್ಕರೆ ಮಾಡ್ತಾರೆ, ಸಿಹಿ ತಿಂಡಿಯನ್ನು ನೀವು ಮಾಡಿ. ಮತ್ತು ಇನ್ನೊಂದೇನಂತಂದರೆ ಈ ಕೇಸರಿ ತಿಲಕವನ್ನು ಧಾರಣೆ ಮಾಡಿ. 4ನೇ ಒಂದು ವಿಶೇಷವಾದಂಥ ಒಂದು ವಿಚಾರ ಏನಂತಂದರೆ ಕೇಸರಿ ತಿಲಕ ಅಂತ ಬರುತ್ತೆ. ಕೇಸರಿ ತಿಲಕ ಅಂದರೆ ಆಂಜನೇಯನ ಭಂಡಾರ ಅಂತ ಹೇಳ್ತಾರೆ. ಆಂಜನೇಯ ಮೂರ್ತಿಗೂ ಕೂಡ ದೇವಸ್ಥಾನದಲ್ಲಿ ಹಾಕ್ತಾರೆ. ಅದನ್ನು ನೀವೇನು ಮಾಡಿ, ತುಂಬಾ ಪವರ್ಫುಲ್ ಇರುತ್ತೆ, ತುಂಬ ಅಂದರೆ ತುಂಬ. ಅದರಿಂದ ಅನೇಕ ರೀತಿಯಾದಂಥ ಸಮಸ್ಯೆಗಳು ಕೂಡ ಗುಣ ಆಗುತ್ತೆ. ಅದನ್ನು ನೀವೇನು ಸಿಂಧೂರ ಅಂತಲೂ ಕೂಡ ಅದನ್ನು ಕರೀತಾರೆ. ಅದನ್ನು ಡೈಲಿ ಹಣೆಗೆ ಇಟ್ಕೊಳ್ಳಿ, ಮಿನಿಮಮ್ 21 ದಿನ ಇಟ್ಕೊಳ್ಳಿ. ಕಡಿಮೆ ಅಂತಂದರು ಅಟ್ಲೀಸ್ಟ್ 48 ದಿನ. ಇನ್ನೂ ಜಾಸ್ತಿ ಸಮಸ್ಯೆಗಳಿತ್ತು ಅಂತಂದರೆ 72 ದಿನಗಳ ಕಾಲ ಅದನ್ನು ನಿರಂತರವಾಗಿ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನೀವು ಅದನ್ನು ಇಟ್ಕೊಳ್ಳಿ. ತುಂಬ ಒಳ್ಳೆ, ನೋಡೋಕ್ಕೂ ಕೂಡ ನಿಮ್ಮ ಮುಖ ಲಕ್ಷಣ ಚೆನ್ನಾಗಿ ಕಾಣುತ್ತೆ, ಮತ್ತು ಅದರಲ್ಲಿ ಆಂಜನೇಯ ಇರ್ತಾನೆ ಅಂತ ಹೇಳ್ತಾರೆ. ಆ ಆಂಜನೇಯ ಇರ್ತಾನೆ ಅಂತಂದರೆ ನಮಗೆ ದುಷ್ಟಶಕ್ತಿಗಳೆಲ್ಲ ದೂರ ಆಗ್ತಾರೆ ಅಂತಲೇ ಅರ್ಥ. ಅದನ್ನು ನೀವು ಹಣೆಗೆ ಇಟ್ಕೊಳ್ಳಿ. ಮತ್ತು ಯಾವುದೇ ಒಂದು ಕೆಲಸಕ್ಕೆ ನೀವು ಹೋಗಬೇಕಾದರೂ ಕೂಡ ಸ್ವಲ್ಪ ಬಾಯಿಯನ್ನು ಸಿಹಿ ಮಾಡಿಕೊಳ್ಳಿ. ಎಷ್ಟೊಂದು ಜನ ಹೋಗ್ತಾರೆ, ಅಯ್ಯೋ ಕೆಲಸಕ್ಕೆ ಹೋಗ್ಬೇಕಾ ಅಂತ ಈ ತಲೆ ಮೇಲೆ ಕೈ ಹೊತ್ಕೊಂಡು ಏನೋ ಆಕಾಶನೇ ತಲೆ ಮೇಲೆ ಬಿದ್ದೋಗಿದೆ, ಸೊ ಯಾಕಾರು ಹೋಗ್ತೀನೋ ಅಂತ ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡು ಹೋಗ್ತಾರೆ. ಅವಾಗ ಯಾವ ಕೆಲಸಗಳು ಕೂಡ ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಆ ಬಾಯಿಯನ್ನು ಸ್ವಲ್ಪ ಸಿಹಿ ಮಾಡಿಕೊಂಡು ನೀವು ಹೊರಗಡೆ ಹೋಗಿ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಇನ್ನೊಂದು ಅಂತ, ಊಟ ಆದಮೇಲೆ ಕೂಡ ಸ್ವಲ್ಪ ಮಟ್ಟಿಗೆ ಸಣ್ಣದಾಗಿ ನೀವು ಸಿಹಿಯನ್ನು
ನೀವು ಸೇವನೆ ಮಾಡಬೇಕು, ತುಂಬ ಒಳ್ಳೆಯದಾಗ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಒಳ್ಳೆಯದು. ಶುಗರ್ ಲೆವೆಲ್ಲು ನಾರ್ಮಲ್ಗೆ ಬರುತ್ತೆ, ಸ್ವಲ್ಪ ಜಾಸ್ತಿ ಇಲ್ಲ, ತುಂಬಾ ಅಂತಲ್ಲ, ಸಣ್ಣದು. ಇವಾಗ ಒಂದು ದುಡ್ಡು ಪೇ ಇರ್ತಾರೆ, ನಾಲ್ಕು ಭಾಗ ಮಾಡಿ, ನಾಲ್ಕು ಭಾಗ ಮಾಡಿ ಅದರಲ್ಲೂ ಒಂದು ಪೇಸ್ನ ನೀವು ತಗೊಳ್ಳಿ. ಶುಗರು, ಇವಾಗ ಶುಗರ್ ಇದ್ದ ತುಂಬ ಶುಗರ್ ಇತ್ತು ಅಂತಂದರೆ ಅಂಥವ್ರು ಬೇಡ, ಅದು ಬಿಟ್ಟು ಮಾಮೂಲಿ ಇರೋಲ್ಲ, ತಗೋ. ಆರೋಗ್ಯ ಕೂಡ ಒಳ್ಳೆಯದು. ಜೊತೆಗೆ ಇನ್ನೊಂದು ಏನಂತಂದರೆ, ನೀವು ತಿಂದಂಥ ಆಹಾರ ರುಚಿಕಟ್ಟಾಗಿರುತ್ತೆ. ನಾವು ತಿಂದ ತಕ್ಷಣ ಏನು ಮಾಡ್ಬಿಡ್ತೀವಿ, ಮರೆತು ಬಿಡ್ತೀವಿ. ಎಷ್ಟೊಂದು ತುಂಬ ಕಷ್ಟಪಟ್ಟು ಮಾಡಿರ್ತಾರೆ, 1 ಗಂಟೆ 2 ಗಂಟೆ 3 ಅವರಿಂದ ಅದನ್ನು ಕಷ್ಟಪಟ್ಟು ಮಾಡಿರ್ತಾರೆ. ಆದರೆ ಆ ಸಿಹಿ ತಿಂಡಿಯನ್ನು ನಾವು ತಿಂದಾಗ ಅದೆಲ್ಲ ನೆನಪಿಗೆ ಬರುತ್ತಂತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇನ್ನೊಂದು ಅಂತಂದರೆ, ಇದು ಋಣ ಪರಿಹಾರಕ್ಕೆ ಒಂದು ಸರಳವಾದಂಥ ಒಂದು ತಂತ್ರ. ಇನ್ನೊಂದು ಸರಳವಾದಂಥ ಒಂದು ವಿಧಾನ ಯಾವುದು ಅಂತಂದರೆ, ವಿಧವೆಯರಿಗೆ ನೀವು ಏನು ಮಾಡಿ, ಬಟ್ಟೆಯನ್ನು ದಾನ ಮಾಡಿ, ವಸ್ತ್ರವನ್ನು ದಾನ ಮಾಡಿ, ಅವ್ರಿಗೆ ನೀವೇನು ಮಾಡಿ, ಮನೆಗೆ ಕರೆದು ಊಟಕ್ಕೆ ಹಾಕಿ. ಯಾರಿಗೆ ಕರಿಬೇಕು, ಏಜ್ ಆಗಿರೋರನ್ನ ಕರೀರಿ, ಎಂಥವ್ರು ಕರೀರಿ, ತೊಂದರೆ ಇಲ್ಲ. ಮತ್ತು ಅಂತ ಕರೆದುಬಿಟ್ಟು ನೀವು ಮಾಡಿ ಮನೆಗೆ ಊಟಕ್ಕೆ ಹಾಕಿ, ಮತ್ತು ಅವ್ರಿಗೆ ಒಂದು ವಸ್ತ್ರವನ್ನು ದಾನ ಕೊಡಿ, ದಾನ ಕೊಟ್ಟು ಅವ್ರ ಆಶೀರ್ವಾದ ತಗೊಳ್ಳಿ, ತುಂಬಾ ಒಳ್ಳೆಯದು. ಇನ್ನೊಂದೇನಂತೆ, ಹಿರಿಯರಿಗೂ ಕೂಡ ಇದನ್ನು ನೀವು ಮಾಡಬೇಕು. ಹಿರಿಯರಿಗೂ ಕೂಡ ಕರೆದು ನೀವೇನು ಮಾಡಿ, ಅವ್ರಿಗೆ ವಿಶೇಷವಾದಂಥ ದಾನವನ್ನು ಕೊಡಿ, ಮತ್ತು ಮನೆಯಲ್ಲಿ ಊಟ ಹಾಕಬೇಕು. ನೀವು ಮಾಡಿರುವಂಥ ಒಂದು ಅಡುಗೆಯನ್ನು ನೀವು ಅದನ್ನು ಹಾಕಬೇಕು. ಹಾಕಿ ಅವ್ರಿಗೆ ವಸ್ತ್ರವನ್ನು ಕೊಟ್ಟು ನೀವು ಅವರ ಆಶೀರ್ವಾದವನ್ನು ಪಡ್ಕೊಂಡ್ರೆ ಋಣ ಪರಿಹಾರ ಆಗುತ್ತೆ, ಗೊತ್ತಲ್ಲ. ಇನ್ನೊಂದೇನಂತಂದರೆ, ಎರಡಕ್ಕೂ ಸುಲಭವಾದಂಥ ಒಂದು ಇದು ಅಂತಂದರೆ, ಯಾರಿಗೆ ನಾವು ತಂದು ಇದು ಮಾಡೋಂತಂದರೆ, ಈ ಮನೆಯಲ್ಲಿ ಏಜ್ ಆಗಿರುವಂಥವ್ರು ಇರ್ತಾರೆ, ಅಜ್ಜಿ ಇರ್ತಾರೆ, ದೊಡ್ಡಮ್ಮ ಚಿಕ್ಕಮ್ಮ ಅಂಥವ್ರು, ಅಂಥವ್ರಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಸರಳವಾಗಿ ಈ ಒಂದು ಅವ್ರನ್ನ ಕರೆದು ನೀವೇನು ಮಾಡಿ, ಊಟಕ್ಕೆ ಹಾಕಿ, ಊಟಕ್ಕೆ ಉಡಿಸಿ, ಕಾಲಿಗೆ ನಮಸ್ಕಾರವನ್ನು ಮಾಡಿ, ನಿಮಗೆ ನಿಮ್ಮ ತಾಯಿ ಮತ್ತು ಅಜ್ಜಿ ಅಂಥವ್ರಿದ್ದರೂ ಪರವಾಗಿಲ್ಲ, ಅಂಥವ್ರಿಗೆ ನೀವು ಪಾದ ಪೂಜೆಯನ್ನು ಮಾಡಿ, ತುಂಬ ಒಳ್ಳೆಯದು. ಯಾಕಂದರೆ ತಾಯಿಗಿಂತ ದೇವರಿಲ್ಲ ಅಂತ ಹೇಳ್ತಾರೆ. ಅಂತವ್ರಿಗೆ ನೀವು ಪಾದ ಪೂಜೆಯನ್ನು ಮಾಡಿ, ಅಥವಾ ಒಂದು ಕಾಲಿಗೆ ನಮಸ್ಕಾರವನ್ನು ಮಾಡಿ, ಊಟಕ್ಕೆ ಹಾಕಿ, ಅವ್ರಿಗೆ ವಸ್ತ್ರವನ್ನು ದಾನ ಮಾಡೋದ್ರಿಂದ ನಮಗೆ, ಅದರಲ್ಲೂ ವಿಧವೆಯರು, ಏಜ್ ಆಗಿದ್ದ ವಿಧವೆಯರು ಇದ್ದರೂ ಕೂಡ ಅಂಥವ್ರಿಗೆ ಮಾಡೋದ್ರಿಂದ ನಿಮಗೆ ಋಣ ಪರಿಹಾರ ಆಗುತ್ತೆ. ಅವ್ರ ಆಶೀರ್ವಾದ ಮಾಡಬೇಕು, ಮನಸ್ಪೂರ್ವಕವಾಗಿ ನಿಮ್ಗೆ ಒಳ್ಳೇದಾಗಲಿ ಅಂತ ನೀವು ಆಶೀರ್ವಾದ ಮಾಡಿದ್ರೆ ಋಣ ಪರಿಹಾರ ಆಗುತ್ತೆ. ಎಷ್ಟೊಂದು ಜನಕ್ಕೆ ಕೆಲಸ ಕಾರ್ಯಗಳು ಆಗ್ತಾಯಿರಲ್ಲ, ಜೀವನನೇ ಬೇಡ ಅನಿಸ್ಬಿಡುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ, ಈ ಒಂದು ಸರಳವಾದಂಥ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಳಿ. ಮತ್ತು ಇನ್ನೊಂದೇನಂತಂದರೆ, ಈ ಕಾಗೆಗೆ ನೀವು ಊಟವನ್ನು ಹಾಕಬೇಕು. ಒಂದು ಚಪಾತಿಯನ್ನು ಹಾಕಿ ಟೆರೆಸ್ ಮೇಲೆ ಹೋಗ್ಬಿಟ್ಟು ಏನು ಮಾಡಬೇಕು, ನೀವು ಈ ಒಂದು ಕಾಗೆಗೆ ಒಂದು ಚಪಾತಿ ಆಗಿರ್ಬೋದು ಅಥವಾ ಅನ್ನದ ಉಂಡೆ ಆಗಿರ್ಬೋದು, ಏನನ್ನು ಹಾಕಿದ್ರೆ ತಿನ್ಕೊಂಡು ಹೋಗ್ಬಿಡುತ್ತೆ. ಅದು ಕೂಡ ನಾವೇನು ಮಾಡ್ತೀವಿ, ಇದನ್ನು ಈ ಪಕ್ಷ ಅಂತ ಮಾಡ್ತೀವಿ. ಮಹಾಲಯ ಅಮಾವಾಸ್ಯ ದಿನ ಹಿರಿಯರಿಗೋಸ್ಕರ ವಿಶೇಷವಾಗಿ ಮಾಡ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ, ಈ ಒಂದು ಅನ್ನದ ಉಂಡೆಯನ್ನು ನಾವು ಹಾಕ್ತೀವಿ ಅವಾಗ. ಅದಕ್ಕೆ ಬಿಟ್ಟು ನೀವೇನು ಪ್ರತಿ ಸರಿ ಅಟ್ಲೀಸ್ಟ್ ಒಂದು ಶನಿವಾರನೋ ಅಥವಾ ಬುಧವಾರನೋ ಮಂಗಳವಾರನೋ ಯಾವ ದಿನ ಆದರೂ ಪರವಾಗಿಲ್ಲ, ವಾರಕ್ಕೊಂದೆರಡು ಸರಿ ಈ ಕಾಗೆಗೆ ಊಟವನ್ನು ಹಾಕೋದ್ರಿಂದ ನಮಗೆ ಕಷ್ಟಗಳು ಪರಿಹಾರ ಆಗುತ್ತೆ. ನಮ್ಮ ಕಷ್ಟನ ಅವುಗಳು ತಿನ್ಕೊಂಡು ಹೊರಟೋಗ್ಬಿಡ್ತವೆ. ಮತ್ತು ಕಾಗೆ ಜೊತೆಗೆ ನಾಯಿಗೆ, ಅದರಲ್ಲೂ ಕರಿ ನಾಯಿಗೆ ನೀವೇನು ಮಾಡಬೇಕು, ಅನ್ನವನ್ನು ಹಾಕಬೇಕು. ಈಗನ್ನು ಎಷ್ಟೊಂದು ಜನ ಹೇಳ್ತಾರೆ, ನಾನು ಸುಮಾರು ಜನ ಕೇಳಿದೆ, ಕರಿ ನಾಯಿಗೆ ಊಟಕ್ಕೆ ಹಾಕಿ ಪರಿಹಾರ ಆಗುತ್ತೆ ಅಂದರೆ. ಅಯ್ಯೋ, ಬೆಂಗಳೂರಲ್ಲಿರೋ ನಾಯಿಗಳು ಅನ್ನನೇ ತಿನ್ನಲ್ಲ, ಗುರುಗಳೇ, ಕೊಟ್ಟರೆ ಮೂಸುತ್ತೆ, ಅದು ಹಂಗೆ ಹೊರಟೋಗ್ಬಿಡುತ್ತೆ. ಅದಕ್ಕೇನಿದ್ರು ಚಿಕನ್ ಪೀಸು ಮಟನ್ ಪೀಸ್ ಅಂಥದ್ದು ಹಾಕಿದ್ರೆ ತಿನ್ಕೊಂಡು ಹೊರಟೋಗ್ಬಿಡ್ತೇವೆ ಖುಷಿಯಾಗಿ. ಈ ಅನ್ನ ಹಾಕಿದ್ರೆ ತಿನ್ನೋದೇ ಇಲ್ಲ ಅಂತಾರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಸರಳವಾಗಿ ಅದಕ್ಕೆ ಒಂದು ಸ್ವಲ್ಪ ಬಿಸ್ಕೆಟ್ ಹಾಕಿ, ಅದ್ರ ಜೊತೆ ಒಂದು ಸ್ವಲ್ಪ ಅನ್ನ ಹಾಕಿ. ನೀವು ಮಾಡಿರೋ ಮನೇಲಿ ಮಾಡಿರೋವಂಥದ್ದು, ನೀವು ಹೊರಗಡೆಯಿಂದ ತಂದು ನೀವು ಹಾಕಿ ಹೋಟ್ಲಲ್ಲಿ ಮಾಡಿರೋದು ಅವ್ರಿಗೆ ಪರಿಹಾರ ಆಗುತ್ತೆ, ಅದು ನಿಮಗೆ ಪರಿಹಾರ ಆಗಬೇಕಂದ್ರೆ ನಿಮ್ಮ ಮನೆಯಲ್ಲಿ ಮಾಡಿರುವಂಥ ಒಂದು ಅನ್ನವನ್ನು ತಗೊಂಡು ಆ ಒಂದು ಕರಿಯ ನಾಯಿಗೆ, ಎಸ್ಪೆಷಲಿ ಬೇರೆ ನಾಯಿಗೂ ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲ, ಅದಕ್ಕೂ ಹಾಕಿ. ಬಟ್ ನಿಮಗೆ ಋಣ ಪರಿಹಾರ ಗ್ರಂಥಗಳಲ್ಲಿ ಏನು ಉಲ್ಲೇಖ ಇದೆ ಅಂತಂದರೆ, ಕರಿಯ ನಾಯಿಗೆ ನೀವು ಆಹಾರವನ್ನು ನೀವು ಬಡಿಸಬೇಕು, ಕರಿ ನಾಯಿಗೆ ಮತ್ತು ಕಾಗೆಗೆ. ಇನ್ನೊಂದು ಏನಂತಂದರೆ, ಈ ಮೀನಿಗೆ, ಈ ಜಲಗಂಡ ಅಂತ ಇರುತ್ತೆ, ಕೆಲವೊಂದು ಗಂಡಾಂತರ ಇರುತ್ತೆ, ಅಂಥವ್ರು ಏನು ಮಾಡಬೇಕು, ಈ ಕನಿಷ್ಠ ಪಕ್ಷ ಅಂದರೆ 100 ಮೀನಿಗೆ ಊಟವನ್ನು ಹಾಕಬೇಕು. ಅದಕ್ಕೆ ಊಟ ಎಲ್ಲ ಹಾಕೋದು ಅಂತ ತಿಳ್ಕೊ, ಊಟ ಹಾಕೋಕ್ಕಲ್ಲ, ಅದಕ್ಕೆ ನೀವೇನು ಮಾಡಬೇಕು, ಚಪಾತಿ ಹಿಟ್ಟನ್ನು ಕಲಸ್ಕೊಂಡೋಗಿ. ಚಪಾತಿ ಹಿಟ್ಟನ್ನು ಕಲಸ್ಕೊಂಡು ನೀವೇನು ಮಾಡಿದ್ದನ್ನು ಉಂಡೆ ಕಟ್ಟಿ, ಜೊತೆಗೆ ನೀವು ಕಪ್ಪು ಎಳ್ಳನ್ನು ನೀವು ಅದರಲ್ಲಿ ಮಿಕ್ಸ್ ಮಾಡಿ. ಅಕಸ್ಮಾತ್ ಮಿಕ್ಸ್ ಮಾಡಲ್ಲ ಅಂತ ಮಾಡ್ಕೊಂಡ್ರೆ ಅದನ್ನು ಪೌಡ್ರ್ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ. ಅದು ಎರಡನ್ನೂ ಸೇರಿಸಿ ನೀವು ಚಪಾತಿ ಹಿಟ್ಟಲ್ಲಿ ಹಾಕಿ, 100 ಮೀನುಗಳಿಗೆ ಎಲ್ಲರೂ ಒಂದು ನದಿ ತೀರದಲ್ಲಿ ಅಥವಾ ಒಂದು ಕೆರೆ ಕಟ್ಟೆ ಜಾಗದಲ್ಲಿ ಎಲ್ಲಿ ಮೀನು ಇರುತ್ತೋ ನೀವು ಅಲ್ಲಿ ಅದನ್ನು ಹಾಕಬೇಕು.
ಹಾಕಿದಾಗ ಏನಾಗುತ್ತೆ, ಋಣ ಪರಿಹಾರ ಆಗುತ್ತೆ. ಯಾವಾಗ ಹಾಕ್ಬೇಕು, ಎಷ್ಟು ಸರಿ, ಒಂದು ಸರಿ ಹಾಕ್ಬಿಟ್ರೆ ಆಗಲ್ಲ, ಮಿನಿಮಮ್ ಒಂದು 6 ತಿಂಗಳಿಗೆ ಒಂದು ಸರಿ ಹಾಕಿ. ಯಾಕಂದರೆ ತುಂಬ ಸರಳವಾದಂಥ ಒಂದು ತಂತ್ರ ಇದು, ಯಾಕಂದರೆ ಎಲ್ರಿಗೂ ಕೂಡ ತುಂಬಾ ಅನುಕೂಲ ಆಗುವಂಥ ಒಂದು ತಂತ್ರ. ಏಕೆಂದ್ರೆ ಜಾಸ್ತಿ ದುಡ್ಡು ಖರ್ಚು ಮಾಡೋಂಗಿಲ್ಲ. ಎಲ್ಲರೂ ನೀವು ಒಂದು ಪಿಕ್ನಿಕ್ ಟೂರ್ ಅಂತ ಹೋಗ್ತೀರ, ಅಲ್ಲಿ ನೀರಿದ್ದೇ ಇರುತ್ತೆ, ಅಲ್ಲಿ ಮೀನು ಇದ್ದೇ ಇರುತ್ತೆ. ಅವಾಗ ನೀವೇನು ಮಾಡಿ, ಒಂದು ಚಪಾತಿ ಇಟ್ಟು, ಸಿಗುತ್ತೆ ಅಂಗಡಿಗಳಲ್ಲಿ, ಪ್ರಾವಿಷನ್ ಸ್ಟೋರಲ್ಲಿ, ಒಂದು ಚಪಾತಿ ಇಟ್ಟು ಕಲಸ್ಕೊಳ್ಳಿ, ಸ್ವಲ್ಪ ಎಳ್ಳು ತೊಗೊಳ್ಳಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಉಂಡೆ ಕಟ್ ಮಾಡಿ ಹಾಕಿ, ಅದು ತುಂಬಾ ಅನುಕೂಲಗಳಾಗ್ತಾ ಹೋಗುತ್ತೆ. ಇಷ್ಟೊಂದು ನಿಮ್ಮಲ್ಲಿರೋವಂಥ ಕರ್ಮಗಳನ್ನು ಅದು ತಿನ್ಕೊಬಿಡ್ತವೆ. ಅದು ಯಾಕಂದರೆ ಇದೆಲ್ಲ ನೇಚರಿಂದ ಆಗಿರೋದು, ಗೋಧಿ ನೇಚರಿಂದ ಆಗಿರುವಂಥದ್ದು. ಎಲ್ಲೋ ಇರುವಂಥ ಒಂದು ಗೋಧಿ ಎಳ್ಳು ಇನ್ನೆಲ್ಲೋ ಒಂದು ಇದಕ್ಕೆ ಆಹಾರ ಆಯಿತು, ಅದಕ್ಕೆ ಕಾರಣ ನೀವು ಆಯಿತು ಅಂದರೆ ಅದಕ್ಕೆ ಸಂತೃಪ್ತಿ ಆಗುತ್ತೆ, ಅವು ನಿಮಗೆ ಆಶೀರ್ವಾದ ಮಾಡ್ತವೆ ಅಂತ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಇದು ಸರಳವಾದಂಥ ಒಂದು ತಂತ್ರ ಅಂತ ಹೇಳ್ಬೋದು. ಇನ್ನೊಂದೇನಂತಂದರೆ, ಒಂದು ತೆಂಗಿನಕಾಯಿ ಎಷ್ಟೊಂದು ಜನಕ್ಕೆ ಮದುವೆ ಆಗಿರಲ್ಲ, ಮದುವೆ ಆಗದಿದ್ದರೆ ಏನು ಮಾಡಬೇಕು, ಒಂದು ತೆಂಗಿನಕಾಯಿಯನ್ನು ನೀವು ತಗೋಬೇಕು. ಈ ತೆಂಗಿನಕಾಯಿಯನ್ನು ನೀವು ತೆಗೆದುಕೊಂಡು ಏನು ಮಾಡಬೇಕು, ಅದಕ್ಕೆ ಅರಿಶಿಣವನ್ನು ನೀವು ಹಚ್ಚಬೇಕು, ಸಂಪೂರ್ಣವಾಗಿ ಅರಿಶಿಣವನ್ನು ಹಚ್ಚಬೇಕು. ಮತ್ತು ಜುಟ್ಟನ್ನು ತೆಗಿಬೇಕು, ಜುಟ್ಟನ್ನು ಫುಲ್ ತೆಗೆದುಬಿಟ್ಟು ಅದಕ್ಕೆ ಅರಿಶಿಣ ಹಚ್ಚಬೇಕು. ಅರಿಶಿಣ ಹಚ್ಚಿ ಅದನ್ನೇನು ಮಾಡಬೇಕು, ಒಂದು ಹಳದಿ ಬಟ್ಟೆಯಲ್ಲಿ ನೀವು ಅದನ್ನು ಕಟ್ಟಿ ಇಡಬೇಕು. ಕಟ್ಟಿಟ್ಟು ಡೈಲಿ ಪೂಜೆ ಮಾಡಬೇಕು. ಎಷ್ಟು ದಿನ ಪೂಜೆ ಮಾಡಬೇಕು ಅಂದರೆ, ಕನಿಷ್ಠ ಪಕ್ಷ ಒಂದು 12 ದಿನ ಪೂಜೆ ಮಾಡಬೇಕು. 11 ದಿನ, 12 ದಿನ, 12ನೇ ದಿನಕ್ಕೆ ನೀವು ಏನು ಮಾಡಬೇಕು, ಆ ಒಂದು ತೆಂಗಿನಕಾಯಿನ ಅದನ್ನು ಕೂಡ ನೀರಲ್ಲಿ ಬಿಡಬೇಕು. ನೀರಲ್ಲಿ ಬಿಟ್ಟರೆ ಏನಾಗುತ್ತೆ, ನಿಮ್ಮಲ್ಲಿರುವಂಥ ಒಂದು ದೋಷಗಳು, ನೀವೊಂದು ತಾಯಿನ ಕೇಳ್ಕೊಂಡಿರ್ತೀರ, ಯಾವುದೇ ಕಾರಣಕ್ಕೂ ನಮಗೆ ಸಮಸ್ಯೆಗಳಾಗಬಾರ್ದು, ಮದುವೆ ಆಗಬೇಕು ತುಂಬ ಚೆನ್ನಾಗಿ ಅಂತಂದರೆ, ಇದು ಕೂಡ ಸರಳವಾದಂಥ ಒಂದು ತಂತ್ರ. ನೀರಿಲ್ಲದೆ ಇದ್ದರೆ ಅಂದ್ಬಿಟ್ಟು ಯಾವುದೊಂದು ಬಾವಿಲಿ ಹಾಕಬಾರ್ದು, ಮತ್ತು ಯಾವುದೊಂದು ಕೆರೆಯಲ್ಲಿ ಹಾಕಬಾರ್ದು. ನಿಮ್ಮ ಕರ್ಮಗಳು ಕಳಿಬೇಕು ಅಂತಂದರೆ, ನೀವು ಹರಿಯುವಂಥ ನದಿಯಲ್ಲೇ ಹಾಕಬೇಕು. ಯಾಕಂದರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತದೆ, ಯಾಕಂದರೆ ಆ ಒಂದು ನೀರು ಎಷ್ಟೋ ದೂರದಿಂದ ಬರ್ತಾ ಇರುತ್ತೆ, ಅದರಲ್ಲಿ ಎಲೆಕ್ಟ್ರಿಸಿಟಿ ಅನ್ನೋದು ಇರುತ್ತೆ. ನೀವು ಕೆರೆ ನಿಂತಂದರೆ ಅದರಲ್ಲಿ ಎನರ್ಜಿ ಅನ್ನೋದು ಇರೋದಿಲ್ಲ, ಈ ಬಾವಿಲೂ ಅಷ್ಟೇ, ಆ ನೀರಲ್ಲಿ ಎನರ್ಜಿ ಅನ್ನೋದಿರಲ್ಲ. ಇದು ಹರ್ಕೊಂಡು ಹರ್ಕೊಂಡು ಬರೋದ್ರಿಂದ ಆ ಒಂದು ನದಿ ನೀರಲ್ಲಿ ವಿಶೇಷವಾದಂಥ ಒಂದು ಪವರ್ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಹೇಳ್ತೀವಿ ಅಂತಂದರೆ, ತೀರ್ಥಕ್ಷೇತ್ರಗಳಿಗೆ ಹೋಗಿ ನೀವು ಆ ಒಂದು ನದಿಯಲ್ಲಿ ಸ್ನಾನ ಮಾಡಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಕುಂಭಮೇಳಗಳಲ್ಲಿ ನೋಡಿ ಎಂಥ ಒಂದು ಸ್ನಾನ ಮಾಡ್ತೀವಿ. ಅದು ಎಷ್ಟೊಂದು ಜನ ಈ ಕುಂಭಮೇಳದಲ್ಲಿ ಏನಕ್ಕೆ ಎಷ್ಟೊಂದು ಜನ ಎಷ್ಟೊಂದು ಜನಕ್ಕೆ ಡೌಟ್ ಇದೆ, ಏನಕ್ಕೆ ಈ ಒಂದು ಕುಂಭಮೇಳದಲ್ಲಿ ಜನ ಹೋಗಿ ಅಷ್ಟೊಂದು ಅಂಥ ಒಂದು ಟೈಮಲ್ಲಿ ಹೋಗಿ ಸ್ನಾನ ಮಾಡ್ತಾರೆ, ಪವಿತ್ರ ಸ್ನಾನ ಅಂತ ಅಂದ್ಕೊಂಡು ಅಂತಂದರೆ, ಆ ಒಂದು ವಿಶೇಷವಾದಂಥ ಒಂದು ಟೈಮಲ್ಲಿ ಕುಂಭಮೇಳ ಆಕಾಶದಿಂದ ಅಮೃತ ಬಿಂದು ಬೀಳುತ್ತಂತೆ. ಆ ಅಮೃತ ಬಿಂದು ಬಿದ್ದಾಗ ಆ ಒಂದು ಏನು ಒಂದು ನೀರಿನಲ್ಲಿ, ಆ ನೀರನ್ನು ನಾವು ಸ್ನಾನ ಮಾಡ್ತೇವೆ ಅಂತಂದರೆ 100 ಜನ್ಮದ ಒಂದು ಪಾಪ ಕಳೆದೋಗ್ಬಿಡುತ್ತಂತೆ. ಅದಕ್ಕೋಸ್ಕರ ಈ ಒಂದು ವಿಚಾರ ಗೊತ್ತಿರೋರು ಯಾರೂ ಕೂಡ ಮಿಸ್ ಮಾಡಲ್ಲ, ಎಲ್ಲರೂ ಹೋಗಿ ಅದನ್ನು ಸ್ನಾನ ಮಾಡ್ತಾರೆ. ನೀವು ಕೂಡ ನೀವು ಟಿವಿನಲ್ಲಿ ನೋಡ್ಬೋದು. ಅಂಥ ಒಂದು ಟೈಮಲ್ಲಿ ಜಪಗಳು ತಪಗಳು ಮತ್ತು ಸಿದ್ಧಿಗಳನ್ನು ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದು ಮೋಕ್ಷ ಅಂತೆ. ಎಷ್ಟೊಂದು ಜನ ಅಗೋರಿಗಳೆಲ್ಲ ಏನು ಮಾಡ್ತಾರೆ, ಅದನ್ನು ಜಪಸಿದ್ಧಿಗಳೆಲ್ಲ ಮಾಡಿಕೊಂಡು ಆ ಒಂದು ವಿಶೇಷವಾದಂಥ ಒಂದು ಸಂದರ್ಭಕ್ಕೆ ಕಾಯ್ತಾ ಇರ್ತಾರೆ. ಆ ಒಂದು ಕಾದು ಅದಕ್ಕೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡ್ಕೋತಾರೆ. ಅವಾಗ ಅವ್ರಿಗೆ ಮುಕ್ತಿ ಸಿಕ್ತು ಅಂತ. ಅವ್ರು ಏನೇ ಜಪ ತಪ ಪುಣ್ಯ ಮಾಡಿದ್ರು ಕೂಡ ಮುಕ್ತಿ ಸಿಕ್ಕಿರಲ್ಲ ಅವ್ರಿಗೆ. ಆ ಒಂದು ಸ್ನಾನ ಮಾಡಿಬಿಟ್ರೆ 12 ವರ್ಷಕ್ಕೊಂದ್ಸರಿ ಬರುತ್ತೆ, ಪ್ರತಿ ವರ್ಷವೂ ಕೂಡ ಬರುತ್ತೆ, ವಿಶೇಷವಾದಂಥ ಒಂದು ಕುಂಭಮೇಳಗಳು ಆ ಒಂದು ಬರುತ್ತೆ. ಅವಾಗ ನೀವು ಸ್ನಾನ ಮಾಡ್ತಾವ ಅಂದರೆ ಅಮೃತಕ್ಕೆ ಸಮಾನ. ಏನಕ್ಕೆ ಇದು ಬಂತು, ಇವಾಗ ನಿಮ್ಮ ಈಗ ರಾಕ್ಷಸರು ಮತ್ತು ದೇವತೆಗಳು ಸಮುದ್ರ ಮಂಥನ ಮಾಡ್ತಾರೆ, ಆವಾಗ ವಿಷನೂ ಬರುತ್ತೆ, ವಿಷವನ್ನು ಪರಮೇಶ್ವರ ಕುಡಿತಾನೆ. ಅದೇ ರೀತಿ ಈ ವಿಷ ಇಲ್ಲದೇ ಇದನ್ನು ಅಮೃತ ಬರುತ್ತೆ, ಅದನ್ನು ಕೂಡ ಕುಡಿತಾರೆ. ಅದು ದೇವತೆಗಳಿಗೆ ಯಾರು ಅಮೃತನ ಕುಡಿತಾರೋ ಅವರು ದೇವತೆಗಳು ಅಂತ ಹೇಳ್ತಾರೆ. ಆ ದೇವತೆಗಳು ಸಮಾನ ನೀವು ಆಗ್ಬಿಡ್ತೀರಾ. ಅದಕ್ಕೋಸ್ಕರ ಕುಂಭಮೇಳಗಳು ಲೈಫಲ್ಲಿ ಒಂದ್ಸರಿನಾರು ಆ ಕುಂಭಮೇಳದಲ್ಲಿ ಸ್ನಾನ ಮಾಡಿ. ಯಾಕಂದರೆ ವಿಶೇಷವಾದಂಥ ಒಂದು, ನಾವು ಒಂದು ಹಿಂದೂಗಳಾಗಿ ಹುಟ್ಟಿ ಅಟ್ಲೀಸ್ಟ್ ಒಂದಾರು ನಾವು ಅದನ್ನು ಮಾಡಬೇಕು. ಯಾಕಂದರೆ ಇದೆಲ್ಲ ನಮ್ಮ ಹಿರಿಯರು ಹಾಕ್ಕೊಟ್ಟಿರೋಂಥ ವಿಶೇಷವಾದಂಥ ಸೀಕ್ರೆಟ್. ಸುಮ್ಮನೆ ಯಾಕಂದರೆ ಅಲ್ಲಿ ಬರೋರಂಥವ್ರು ಮಾಮೂಲಿ ಯಾರೋ ಅವರು ಓದಿಲ್ಲದೇ ಇರೋಂಥವ್ರು, ಎಲ್ಲರೂ ಕೂಡ ಎಜುಕೇಟೆಡ್, ಡಬಲ್ ಡಿಗ್ರಿ ಗ್ರ್ಯಾಜುಯೇಟೆಡ್, ಡಾಕ್ಟರ್ಗಳು ಬರ್ತಾರೆ, ಇಂಜಿನಿಯರ್ಸ್ ಬರ್ತಾರೆ, ಜಡ್ಜಸ್ಗಳು ಬರ್ತಾರೆ, ಎಲ್ಲರೂ ಬಂದು ಆ ಪವಿತ್ರ ಸ್ನಾನವನ್ನು ಮಾಡ್ತಾರೆ. ಅವ್ರಿಗೆ ತಿಳುವಳಿಕೆ ಇಲ್ಲದೆ ಮಾಡಲ್ಲ, ಎಲ್ಲವೂ ಕೂಡ ತಿಳ್ಕೊಂಡು ಅವರು ಮಾಡ್ತಾರೆ. ಇದು ಕೂಡ ಒಂದು ಆಧ್ಯಾತ್ಮದಲ್ಲಿ ಒಂದು ಅಂತ ಅಂತವನ್ನು ಕೂಡ ಹೇಳ್ತಾರೆ, ವಿಶೇಷವಾದಂಥ ಒಂದು ಪವರ್. ಇವಾಗ ಏನಂತಂದರೆ, ಇವಾಗ ಆಷಾಢ ಮಾಸ, ಎಷ್ಟೊಂದು ಜನಕ್ಕೆ ಒಂದು ತಪ್ಪು ತಿಳುವಳಿಕೆ ಇದೆ. ಆಷಾಢ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಪೂಜೆ ಪುನಸ್ಕಾರಗಳನ್ನು ಮಾಡಬಾರ್ದು ಅಂತ ಇದೆ. ಆ್ಯಕ್ಚುಲಿ ಅದು ತಪ್ಪು. ಆಷಾಢದಲ್ಲೇ ನೋಡಿ, ವಿಶೇಷ ಪೂಜೆಗಳಿರುತ್ತೆ, ಆಷಾಢ ಮಾಸ ಪೂಜೆ ಅಂತ. ಹೆಣ್ಣು ದೇವತೆಗಳು ಒಲಿಯುವಂಥದ್ದು ಈ ಒಂದು ಸಮಯದಲ್ಲಿ ಮಾತ್ರ.
ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಈ ನಾವು ಈ ಶುಕ್ರವಾರ ಅಂತಂದರೆ ಆಷಾಢ ಶುಕ್ರವಾರ ನಾವು ಹೆಣ್ಣು ದೇವತೆಯನ್ನು ದರ್ಶನ ಮಾಡಬೇಕು, ಪೂಜೆ ಮಾಡಬೇಕು, ರಥಗಳನ್ನು ನಾವು ಪ್ರಾರಂಭ ಮಾಡಬೇಕು. ಮಾಡಿದ್ರೆ ತುಂಬಾ ಅನುಕೂಲಗಳಾಗುತ್ತೆ, ಮತ್ತು ಸಿದ್ಧಿ ಆಗುತ್ತೆ, ನಮಗೆ ಕಷ್ಟಗಳು ಪರಿಹಾರ ಆಗುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಎಲ್ಲವೂ ಕೂಡ ಅದ್ಭುತವಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ. ಅದಕ್ಕೋಸ್ಕರ ಆಷಾಢ ಶುಕ್ರ. ಇನ್ನೊಂದು, ಆಷಾಢ ಶುಕ್ರದಲ್ಲಿ ನಾವು ಇದೆಲ್ಲ ಮಾಡಬಾರ್ದು, ಶುಭ ಕಾರ್ಯಗಳನ್ನು ಯಾಕೆ ಮಾಡಬಾರದು ಅಂತಂದರೆ, ಹಿಂದಿನ ಕಾಲದಲ್ಲಿ ಮೂಢನ ಜೊತೆ ನೋಡಿ, ನಂಬಿಕೆ ಜೊತೆ ಮೂಢನಂಬಿಕೆ ಬಂದ್ಬಿಡುತ್ತೆ. ಇವಾಗ ಬಳೆ ಅಂದಮೇಲೆ ಕಳೆ ಇದ್ದೇ ಇರುತ್ತೆ, ಆ ಕಳೆನ ಕಿತ್ತು ಬಿಸಾಕಬೇಕು, ಬೆಳೆನ ತಗೋಬೇಕು ಅಲ್ವಾ. ಈ ಹಿಂದಿನ ಕಾಲದಲ್ಲಿ ಪುರೋಹಿತರೆಲ್ಲ ಏನು ಮಾಡ್ತಾಯಿದ್ರು, ಇವಾಗ ಸಿದ್ಧಿ ಮಾಡ್ಕೊಳ್ಳೋಂಥ ಟೈಮು, ಇವಾಗ ಜಪ ಮಾಡುವಂಥ ಸಿದ್ಧಿ ಮಾಡ್ಕೊಳ್ಳೋದು ವಿಶೇಷವಾದಂಥ, ಯಾಕಂದರೆ ದೇವತೆಗಳು ಒಲಿತಾವೆ ಅಂತಂದರೆ ಅಂಥ ಟೈಮಲ್ಲಿ ಎಲ್ಲರೂ ಕೂಡ ಬ್ಯುಸಿಯಾಗಿರ್ತಾರೆ. ಹಿಂದಿನ ಕಾಲದಲ್ಲಿ ತುಂಬ ಕಡಿಮೆ ಜನ ಪುರೋಹಿತರುಗಳು ಇರ್ತಾಯಿದ್ರು. ಅವಾಗ ಏನು ಮಾಡ್ತಾಯಿದ್ರು, ಈ ಮತ್ತಿನ್ನೊಂದೇ ವಿಶೇಷವಾದಂಥ ಒಂದು ದೇವಸ್ಥಾನದಲ್ಲಿ ಪೂಜೆ ಕಾರ್ಯಗಳಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮಗಳೆಲ್ಲ ಇರ್ತಾಯಿದ್ವು, ಪೂಜೆ ಪುನಸ್ಕಾರಗಳೆಲ್ಲ ಇರ್ತಾಯಿದ್ವು. ಅದಕ್ಕೋಸ್ಕರ ಏನು ಮಾಡೋರು, ಕರೆಯೋರು, ಬನ್ನಿ ನಮ್ಮ ಮನೆಗೆ ಒಂದು ಗೃಹಪ್ರವೇಶ ಇದೆ ಅಥವಾ ಇನ್ನೊಂದು ಏನೋ ಒಂದು ಶುಭ ಕಾರ್ಯ ಇದೆ, ಬನ್ನಿ ಮಾಡಿಕೊಡಿ ಅಂದಾಗ, ಈ ತಿಂಗಳು ಬೇಡ, ಯಾಕಂದರೆ ನಾನು ಜಪ ಮಾಡಬೇಕು, ಸಿದ್ಧಿ ಮಾಡ್ಕೋಬೇಕು, ದೇವ್ರನ್ನ ಒಲಿಸ್ಕೋಬೇಕು, ಅದಕ್ಕೋಸ್ಕರ ಈ ತಿಂಗಳು ಬೇಡ, ಮುಂದಿನ ತಿಂಗಳು ಮಾಡೋಣ ಅಂತ ಹೇಳ್ತಾರೆ. ಅದೇ ಏನು ಮಾಡ್ತೀವಿ, ಅದೇ ಥರ ಎಲ್ಲ ಈ ಪುರೋಹಿತರುಗಳು ಅದೇ ಥರ, ಈ ತಿಂಗಳು ಬೇಡ, ಈ ತಿಂಗಳು ಬೇಡ, ಮುಂದಿನ ತಿಂಗಳು ಇಟ್ಕೊಳ್ಳೋಣ, ಮುಂದಿನ ತಿಂಗಳು ಇಟ್ಕೊಳ್ಳೋಣ, ಅದೇ ರೀತಿ ಏನು ಮಾಡ್ತು ಮನಸ್ಸಲ್ಲಿ ಒಂದು ಫೀಡ್ ಆಯಿತು ಜನಗಳಿಗೆ, ಓ ಇದು ಆಷಾಢ ಮಾಸ ಯಾರೂ ಸಿಗಲ್ಲ, ಇವತ್ತು ಬೇಡ, ಆಷಾಢ ಮಾಸ ಬೇಡ, ಆಷಾಢ ಮಾಸ ಬೇಡ, ಆಷಾಢ ಮಾಸದಲ್ಲಿ ಮಾಡಿಬಿಟ್ಟ ತಕ್ಷಣ ಕೆಟ್ಟದಾಗ್ಬಿಡುತ್ತೆ ಅಂತ ಯಾವ ಒಂದು ಗ್ರಂಥಗಳಲ್ಲೂ ಕೂಡ ಉಲ್ಲೇಖ ಇಲ್ಲ, ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ಒಳ್ಳೇದು, ದೆರ್ ಇಸ್ ನೋ ಟೈಮ್ ಟು ಡೂ ದಿ ರೈಟ್ ಥಿಂಗ್ ಅಂತ ಹೇಳ್ತಾರೆ, ದೆರ್ ಇಸ್ ನೋ ರಾಂಗ್ ಟೈಮ್ ಟು ಡೂ ದಿ ರೈಟ್ ಥಿಂಗ್ ಅಂತಾರೆ. ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಒಂದು ಇದನ್ನು ನೋಡಬಾರದು, ಗೊತ್ತಾಯ್ತಲ್ಲ. ಎಮರ್ಜೆನ್ಸಿ ಇದ್ದಾಗಲೂ ಅಷ್ಟೇ, ನಾವು ಅದಕ್ಕೋಸ್ಕರ ನಾವು ವಿಶೇಷವಾದಂಥ ಒಂದು ಇದನ್ನು ಆಷಾಢದಲ್ಲಿ ಪೂಜೆ ಮಾಡ್ಬೋದು. ಮಾಡಿದ್ರೆ ಯಾವುದೇ ರೀತಿಯ ಹೋಮಗಳು ಮಾಡಿ ತುಂಬ ಒಳ್ಳೆಯದು, ಜಪಗಳು ಮಾಡಿ ತುಂಬ ಒಳ್ಳೆಯದು, ವ್ರತಗಳ ಪ್ರಾರಂಭ ಮಾಡಿ ತುಂಬ ಒಳ್ಳೆಯದು, ತುಂಬ ವಿಶೇಷವಾದಂಥ ಒಂದು ದಿನ. ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ಮಾಡಬಾರ್ದು ಅಂತ ಯಾವ ಒಂದು ಇದರಲ್ಲೂ ಇಲ್ಲ. ಅದಕ್ಕೋಸ್ಕರ ನೀವು ಆಷಾಢ ಮಾಸದಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬೋದು, ಗೊತ್ತಾಯ್ತಲ್ಲ. ತುಂಬ ಸರಳವಾಗಿ ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ನೀವೇನು ಮಾಡಬೇಕು, ಋಣ ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಂದು ಬೆಳ್ಳಿಯನ್ನು ಧರಿಸಬೇಕು, ಇನ್ನೊಂದು ತಾಮ್ರದ ತೂತು ಕಾಸನ್ನು ನೀರಲ್ಲಿ ಬಿಡಬೇಕು. ಆ ತಾಮ್ರದ ತೂತು ಕಾಸನ್ನು ಬಿಡದಲ್ಲದೆ ಇನ್ನೊಂದೇನಂತಂದರೆ, ನೀವು ಕರಿ ನಾಯಿಗೆ ಊಟವನ್ನು ಹಾಕಬೇಕು, ಮೀನಿಗೆ ಊಟವನ್ನು ಹಾಕಬೇಕು, ಜೊತೆಗೆ ಇನ್ನೊಂದೇನಂತಂದರೆ ತೆಂಗಿನಕಾಯಿಯನ್ನು ಪೂಜೆ ಮಾಡಿ ಅದನ್ನು ಕೂಡ ನೀರಲ್ಲಿ ಬಿಡಬೇಕು. ಮನೆ ಮಂದಿಯೆಲ್ಲ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಮತ್ತು ಆಂಜನೇಯನ ಒಂದು ಭಂಡಾರವನ್ನು ಅಂದರೆ ತಿಲಕವನ್ನು ನೀವು ಇಟ್ಕೋಬೇಕು. ಮತ್ತು ದೇವಸ್ಥಾನಕ್ಕೆ ತುಪ್ಪವನ್ನು ತುಪ್ಪ ಎಣ್ಣೆಯನ್ನು ದಾನ ಮಾಡಬೇಕು. ಮತ್ತು ಕಾಗೆಗೆ ಊಟ ಹಾಕಬೇಕು, ಮೀನಿಗೆ ಊಟ ಹಾಕಬೇಕು. ಮತ್ತು ಬಾಯಿಯನ್ನು ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ದೇವಸ್ಥಾನದಲ್ಲಿ ಬಾಯಿಗೆ ಸಿಹಿಯನ್ನು ಹಾಕೊಳ್ತೀನಿ. ಇನ್ನೊಂದಂತೆ ಹೊರಗಡೆ ದೇವಸ್ಥಾನದಲ್ಲಿ ನೀವು ಏನು ಮಾಡಬೇಕು ಅಂದರೆ, ಸಿಹಿ ತಿಂಡಿಯನ್ನು ನೀವು ಮನೇಲಿ ಮಾಡಿಕೊಂಡ್ರೆ ಸಿಹಿ ತಿಂಡಿಯನ್ನು ನೀವು ದೇವಸ್ಥಾನದಲ್ಲಿ ನೀವು ಹಂಚ್ಬೋದು ಅಂತ ಹೇಳ್ಬೋದು. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಗೆ. ಅಲ್ಲಿವರೆಗೂ ನಮಸ್ಕಾರ. ಅಂತೂ ಎಂಗೇಜ್ ಆಯ್ತು ಕಿರಿಕ್ ಪಾರ್ಟಿ ಜೋಡಿ. ಹರ್ಷ ತಾಳದೆ ಹುಚ್ಚೆ ಹಿಡಿದರೆ ಮೊದಲ ನೋಟಕ್ಕೆ ಹೃದಯ